नमस्कार वेलकम टू माय यूट्यूब चैनल फ्रेंड्स ऑलरेडी थंबनेल नोडिर्तीरा एन टॉपिक अंत हाउदु गृहलक्ष्मी योजना अंद्रे उचितवागि 2000 रूपाय कोडुवंत योजने एरडने कंतिन दुड्न यावाग बिडुगडे माड्तीवि यावत्तिंद अमौंट न हाक्तारे अंत इन्फर्मेशन बंदिदे हागे नीवु अन्कोबहुदु आग्ले नमगिन्न मोदलने कंतिन अंद्रे आगस्ट तिंगलिदे बंदिल्ल नीवु आग्ले एरडने कंतिन हेल्ता इद्दीरा अंत अवर्गू कूड यारेल्ल दुड्डु बंदिल्ल आगस्ट तिंगलिदु अवर्गू कूड ओंदु गुड न्यूस इदे अदन्न कूड ई वीडियोदल्लि शेर माड्तीनि वीडियो न स्किप मार्दले पूर्तियागि नोडि हागे वीडियो स्टार्ट माडक मुंचे यारेल्ल फर्स्ट टाइम ई चानल नोड्ता इद्दीरा नन्न हेसरु उषा अंत उषा अंतरंग यूट्यूब चानल फॉलो माडी सब्सक्राइब माड्कोंडु पक्कदल्लिरा बेल ऐकान क्लिक माडी यावदे वीडियो हाकिद्रु कूड निमगे नोटिफिकेशन बरुत्ते हागे नन्न वीडियोस एल्ल इष्ट आद्रे प्लीज लाइक माडी फ्रेंड्स अंड फ्यामिली गे शेर माडी अंत हेळ्ता वीडियो न स्टार्ट माडोण फ्रेंड्स इवग आगस्ट तिंगलुदु 80% जन के बंद हाउदल्वा सेप्टेंबर तिंगलुदु यावग बिडुगडे माड्तारे अंद्रे निमगे ऑलरेडी ओंदु वीडियोदल्लि तिळिसिकोट्टिद्दे सेप्टेंबर अमौंट न निमगे अक्टोबर 1ने तारीखिंद हाक्तारे अंद्रे 15 अक्टोबर 1ने तारीखिंद 15ने तारीखिन वर्गू हाक्तारे अष्टोळगे एल्लर्गू तलुपिस्तीवि अंत हेळिद्रु अंत बट इवग डेटली चेंज आगिदे सेप्टेंबर तिंगल हणन सेप्टेंबर 29ने तारीखिंद प्रतियोब्बर खातेगू बरुत्ते अंत बट नेनपिरलि ओंदे दिवसने एल्लर्गू बरोदिल्ल बट इल्लि एनागुत्ते अंद्रे अन्नभाग्य योजनेयल्लि एनु माड्ता इद्रु अंतंद्रे ओंदोंदु दिन ओंदोंदु डिस्ट्रिक्टिगे अंत हाक्ता इद्रु बट अवाग तुंबा कन्फ्यूजन्स इर्तिरलिल्ल बट इवाग इदु गृहलक्ष्मी योजनेगे अंद्रे रैंडम आगि हाक्तारे अंद्रे ओब्रिगे अंद्रे ओंद रैंडम आगि ओंदु दिवसक्के ओंदु 5 लक्ष जनक्के अंत हाक्बिडतारे ಅಂದ್ರೆ ಇವರಿಗೆ ಅಂತಲ್ಲ ಇದೇ ಡಿಸ್ಟ್ರಿಕ್ಟಿಗೆ ಅಂತಲ್ಲ ಅಥವಾ ಇದೇ ಪ್ಲೇಸ್ ಅವರಿಗೆ ಅಥವಾ ಇಂದ ಎಪಿಎಲ್ ಕಾರ್ಡ್ ಅವರಿಗೆನೇ ಬಿಪಿಎಲ್ ಕಾರ್ಡ್ ಅವರಿಗೆನೇ ಅಂತ ಏನು ಇರೋದಿಲ್ಲ ಜಸ್ಟ್ ರ್ಯಾಂಡಮ್ ಆಗಿ ಹಾಕ್ತಾರೆ ಬಟ್ ಅವರು ಹೇಳಿರೋದು ಅಷ್ಟೇ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಂ ಅವರು ಈ ಸೆಪ್ಟೆಂಬರ್ 29ನೇ ತಾರೀಕಿನಿಂದ ಅಕ್ಟೋಬರ್ 15ರೊಳಗೆ ಪ್ರತಿಯೊಬ್ಬರು ಖಾತೆಗೂ ಬರುತ್ತೆ ಅಂತ ಹೇಳಿದ್ದಾರೆ ಇನ್ನ ಯಾರ್ಯಾರಿಗೆಲ್ಲ 20% ಜನಕ್ಕೆ ಬಂದಿಲ್ಲ ಅಂದ್ರೆ ಮೊದಲನೇ ಕಂತಿಂದ ಆಗಸ್ಟ್ ತಿಂಗಳದೇ ಇನ್ನು 20% ಜನಕ್ಕೆ ಬಂದಿಲ್ಲ ಅವರಿಗೂ ಹೇಳಿದ್ದಾರೆ ಈ ತಿಂಗಳು 30ನೇ ತಾರೀಕೊಳಗೆ ನಾವು ಪ್ರತಿಯೊಬ್ಬರು ಅಮೌಂಟ್ ನ ಕ್ಲಿಯರ್ ಮಾಡ್ತೀವಿ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ನಾವು ಅಮೌಂಟ್ ತಲುಪುವಾಗಿ ಮಾಡ್ತೀವಿ ಅಕಸ್ಮಾತ್ ಬಂದಿಲ್ಲ ಅಂತಂದ್ರೆ ಅವರಿಗೂ ಕೂಡ ಆಗಸ್ಟ್ ಪ್ಲಸ್ ಸೆಪ್ಟೆಂಬರ್ ತಿಂಗಳದು ಒಟ್ಟಿಗೆ ಬರುತ್ತೆ ಅಂದ್ರೆ 4000 ರೂಪಾಯಿ ಆಗಸ್ಟ್ ತಿಂಗಳದೇ 2000 ರೂಪಾಯಿ ಮತ್ತೆ ಸೆಪ್ಟೆಂಬರ್ ತಿಂಗಳದ 2000 ರೂಪಾಯಿ ಒಟ್ಟಿಗೆ 4000 ರೂಪಾಯಿನೇ ಇವಾಗೇನು ಸೆಪ್ಟೆಂಬರ್ 29ನೇ ತಾರೀಕಿಂದ ಸ್ಟಾರ್ಟ್ ಮಾಡ್ತಾರೆ ಅವಾಗ 2 ತಿಂಗಳದು ಒಟ್ಟಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಮತ್ತೆ ಇನ್ನೊಂದು ತುಂಬಾ ಜನ ಕನ್ಫ್ಯೂಸ್ ಆಗಿರುತ್ತೆ ಒಬ್ಬೊಬ್ಬರಿಗೆ ನಾನು ಈ ವಿಷಯನ ತುಂಬಾ ವಿಡಿಯೋಸ್ ಅಲ್ಲಿ ಶೇರ್ ಮಾಡಿದ್ದೀನಿ ತುಂಬಾ ಜನಕ್ಕೆ ನೋಟಿಫಿಕೇಶನ್ ಬಂದಿಲ್ಲ ಅಕಸ್ಮಾತ್ ಏನಾದರೂ ಅವರ ಅಕೌಂಟಿಗೆ ಕ್ರೆಡಿಟ್ ಆದ್ರೂ ಕೂಡ ಅವರಿಗೆ ಗವರ್ನಮೆಂಟ್ ಕಡೆಯಿಂದ ಆಗಲಿ ಅಥವಾ ಬ್ಯಾಂಕಿನ ಕಡೆ ಆಗಲಿ ಯಾವುದೇ ರೀತಿ ಇತರ ಅಮೌಂಟ್ ಕ್ರೆಡಿಟ್ ಆಗಿದೆ 2000 ರೂಪೀಸ್ ಅಂತ ಬಂದಿರಲ್ಲ ಹಾಗಾಗಿ ಚೆಕ್ ಮಾಡ್ಕೊಳ್ಳಿ ಅಂತ ಕೂಡ ತುಂಬಾ ವಿಡಿಯೋಸ್ ಅಲ್ಲಿ ತಿಳಿಸಿದ್ದೀನಿ ಹಾಗೆ ಇನ್ನೊಂದು ವಿಷಯ ಏನಂದ್ರೆ ಕೆಲವೊಬ್ಬರಿಗೆ ಅದು ಕೂಡ ಡೌಟ್ಸ್ ಇರುತ್ತೆ ನಮಗೆ ಅನ್ನಭಾಗ್ಯ ಯೋಜನೆದು ದುಡ್ಡು ಬಂದಿದೆ ಬಟ್ ಇದು ಗೃಹಲಕ್ಷ್ಮಿದು ಬಂದಿಲ್ಲ ಯಾಕೆ ಅಂದ್ರೆ ನಿಮಗೆ ಅನ್ನಭಾಗ್ಯ ಯೋಜನೆದು ಬಂದಿದೆ ಅಂತಂದ್ರೆ 100% ಗೃಹಲಕ್ಷ್ಮಿದು ಅಮೌಂಟ್ ಕೂಡ ಬಂದೇ ಬರುತ್ತೆ ಬಟ್ ನಿಮಗೆ ಲೇಟ್ ಆಗಿ ಬರ್ತಿದೆ ಅಷ್ಟೇ ನಿಮಗೆ ಗೃಹ ಅನ್ನಭಾಗ್ಯ ಯೋಜನೆಲಿ ಬಂದಿದೆ ಅಂದ್ರೆ ನಿಮ್ಮ ಡಾಕ್ಯುಮೆಂಟ್ ಸರಿ ಇದೆ ಅಥವಾ ನಿಮಗೆ ಬ್ಯಾಂಕ್ ಅಕೌಂಟ್ ಗೆ ಲಿಂಕ್ ಆಗಿರುತ್ತೆ ಸಾರಿ ಮತ್ತೆ ಆಧಾರ್ ಸೀಡಿಂಗ್ ಆಗಿರುತ್ತೆ ಅಂದ್ರೆ ಕನ್ಫರ್ಮೇಷನ್ ಇದ್ರೇನೆ ಅಲ್ವಾ ಅನ್ನಭಾಗ್ಯದ್ದು ಬಂದಿರೋದು ಸೋ ಹಾಗಾಗಿ ಈ ಗೃಹಲಕ್ಷ್ಮಿದು ಕೂಡ ಬಂದೇ ಬರುತ್ತೆ ಸ್ವಲ್ಪ ಪೇಷನ್ಸ್ ಇರಲಿ ಅಕಸ್ಮಾತ್ ಬಂದಿಲ್ಲ ಅಂದ್ರೂ ಕೂಡ 2 ತಿಂಗಳದು 4000 ರೂಪಾಯಿ ಈ ಸೆಪ್ಟೆಂಬರ್ 29ನೇ ತಾರೀಕಿಂದ ಅಕ್ಟೋಬರ್ 15ನೇ ತಾರೀಕೊಳಗೆ ಪ್ರತಿಯೊಬ್ಬರಿಗೂ ತಲುಪಿಸ್ತೀವಿ ಅಂತ ಹೇಳಿದ್ದಾರೆ ಇನ್ನ ನಿಮಗೆ ಅನ್ನಭಾಗ್ಯದ್ದು ಯಾವುದೇ ರೀತಿ ದುಡ್ಡು ಬಂದಿಲ್ಲ ಅಥವಾ ಈ ಗೃಹಲಕ್ಷ್ಮಿ ಯೋಜನೆದು ಕೂಡ ನಾವು ಅಪ್ಲೈ ಮಾಡಿದೀವಿ ಎರಡರದ್ದು ಬಂದಿಲ್ಲ ಅಂತಂದ್ರೆ ಅವರದು ಒಂದು ಅವರದ ಆಧಾರ್ ಸೀಡಿಂಗ್ ಆಗಿರೋದಿಲ್ಲ ಇನ್ನೊಂದು ಅವರ ಬ್ಯಾಂಕ್ ಅಕೌಂಟ್ ಏನಿರುತ್ತೆ ಇವಾಗ ಆಧಾರ್ ಕಾರ್ಡ್ ಸೀಡಿಂಗ್ ಒಂದು ಬ್ಯಾಂಕಿಗೆ ಆಗಿರುತ್ತೆ ಅನ್ಕೊಳ್ಳಿ SBI ಬ್ಯಾಂಕಿಗೆ ಎಕ್ಸಾಂಪಲ್ ಬಟ್ ಅವರ ಅಕೌಂಟ್ ನ ಜಾಸ್ತಿ ಯೂಸ್ ಮಾಡ್ತಿರಲ್ಲ ಅಂದ್ರೆ ಟ್ರಾನ್ಸಾಕ್ಷನ್ ಮಾಡ್ತಿರಲ್ಲ ದುಡ್ಡು ತಗೊಳ್ಳೋದಾಗಿರ್ಬೋದು ಅಥವಾ ಕಟ್ಟೋದಾಗಿರ್ಬೋದು ಮಾಡ್ತಿರಲ್ಲ ಬಟ್ ಸೀಡಿಂಗ್ ಆಗಿರುತ್ತೆ ಅಂತದಿದ್ರು ಕೂಡ ಬರಲ್ಲ ಅಂತ ಹೇಳಿದ್ದಾರೆ ನಿಮಗೆ ಆಲ್ರೆಡಿ ನಾನು ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಹೇಗೆ ನೀವು ಯಾವ ಬ್ಯಾಂಕ್ ಅಕೌಂಟ್ಗೆ ಸೀಡಿಂಗ್ ಆಗಿದೆ ಅಥವಾ ನಮ್ಮ ಅಕೌಂಟ್ ಆಕ್ಟಿವ್ ಇದೆಯಾ ಅಥವಾ ಇನ್ಆಕ್ಟಿವ್ ಇದೆಯಾ ಹೇಗೆ ಚೆಕ್ ಮಾಡ್ಕೊಳ್ಳೋದು ಡಿಬಿಟಿ ಕರ್ನಾಟಕ ಅನ್ನೋ ಆ್ಯಪ್ ಇಂದ ಅಂತ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ ನಾನು ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಟ್ಟಿದ್ದೀನಿ ಹೇಗೆ ಚೆಕ್ ಮಾಡ್ಕೋಬೇಕು ಏನು ಅಂತ ಪ್ಲೀಸ್ ಆ ವಿಡಿಯೋನ ರೆಫರ್ ಮಾಡಿ ನಿಮಗೆ ಏನಾದ್ರು ಅಮೌಂಟ್ ಬಂದಿಲ್ಲ ಅಂದ್ರೆ ಅದ್ರಲ್ಲಿ ಗೊತ್ತಾಗುತ್ತೆ ನಿಮಗೆ ಆಧಾರ್ ಸೀಡಿಂಗ್ ಯಾವ ಬ್ಯಾಂಕ್ ಅಕೌಂಟಿಗೆ ಆಗಿರುತ್ತೆ ಈಗ 2-3 ಬ್ಯಾಂಕ್ ಅಕೌಂಟ್ ಇರುತ್ತೆ ಅನ್ಕೊಳ್ಳಿ ಯಾವುದಕ್ಕಾಗಿರುತ್ತೆ ಅಂತ ನಿಮಗೆ ಗೊತ್ತಿರೋದಿಲ್ಲ ಸೊ ಹಾಗಾಗಿ ಆ ಆಪ್ ಅಲ್ಲಿ ಚೆಕ್ ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಐ ಹೋಪ್ ನಿಮಗೆ ಈ ವಿಡಿಯೋ ಮಾಹಿತಿಯಿಂದ ಹೆಲ್ಪ್ ಆಯಿತು ಯೂಸ್ಫುಲ್ ಆಯಿತು ಅನ್ಕೊಂಡಿದ್ದೀನಿ
ಮಾಹಿತಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ವಿಷಯ ತಿಳಿಯುತ್ತೆ, ಯಾವುದೇ ರೀತಿ ಕನ್ಫ್ಯೂಷನ್ಸ್ ಇರೋದಿಲ್ಲ. ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಬಂದೇ ಬರುತ್ತೆ, ಏನು ಭಯ ಪಡ್ಕೋಬೇಡಿ, ಟೆನ್ಷನ್ ಆಗಬೇಡಿ. ಆದಷ್ಟು ಬೇಗ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.